ಇವರು ಪುತ್ತೂರು ತಾಲೂಕಿನ ಅರಿಯಡ್ಕ ಗ್ರಾಮ ಪಂಚಾಯತ್ನ ಕೌಡಿಚ್ಚಾರಿ ಎಂಬಲ್ಲಿನ ಆಚಾರಿ ಮೂಲೆ ಮನೆಯ ಗೃಹಿಣಿ ವಸಂತಿ. ಗಂಡ ಹಾಗೂ ಇಬ್ಬರು ಮಕ್ಕಳ ಜೊತೆ ಬದುಕುತ್ತಿರುವ ಇವರಿಗೆ ಆರ್ಥಿಕ ಸಬಲೀಕರಣಕ್ಕೆ ದಾರಿಯೊಂದು ಬೇಕಾಗಿತ್ತು. ಮಕ್ಕಳ ಬದುಕಿಗೆ ಚೈತನ್ಯ ನೀಡುವ ಕಾಯಕ ಅಗತ್ಯವಿತ್ತು. 150 ಅಡಿಕೆ ಗಿಡಗಳಿಂದ ಇವರ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿಯೇ ಇವರು ಕಂಡುಕೊಂಡದ್ದು ಮಲ್ಲಿಗೆ ಕೃಷಿ. ಇದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಲಹೆ ಹಾಗೂ ಪ್ರೋತ್ಸಾಹ ಕಾರಣವಾಯಿತು. 30 ಮಲ್ಲಿಗೆ ಗಿಡಗಳನ್ನ ನೆಟ್ಟು ಮಲ್ಲಿಗೆ ಕೃಷಿ ಆರಂಭವೇನೋ ಮಾಡಿಯಾಯಿತು. ಆದರೆ ಇದನ್ನ ಪುತ್ತೂರಿಗೆ ಕೊಂಡು ಹೋಗುವುದು ಸಮಸ್ಯೆಯಾಯಿತು. ಇದರೊಂದಿಗೆ ಪುತ್ತೂರಿನ ಅಂಗಡಿಗಳ ಮಲ್ಲಿಗೆ ವ್ಯಾಪಾರಿಗಳು ಮಲ್ಲಿಗೆ ಬೇಡ ಎನ್ನಲಾರಂಭಿಸಿದರು. ವಸಂತಿ ಅವರಿಗೆ ದಾರಿ ಕಾಣದಾಯಿತು. ಮಲ್ಲಿಗೆ ಕೃಷಿ ಆರಂಭಿಸಿದರೂ ಮಾರಾಟದ ತೊಡಕು ಕಾಡತೊಡಗಿತು. ಆಗ ಹುಟ್ಟಿಕೊಂಡ ಯೋಚನೆಯೇ ರಸ್ತೆಯ ಬದಿಯಲ್ಲಿ ನಿಂತು ಮಾರಾಟ ಮಾಡುವುದು. ಮಾಣಿ ಮೈಸೂರು ರಸ್ತೆ ಬದಿಯಲ್ಲಿ ನಿಂತು ಮಲ್ಲಿಗೆಯನ್ನ ಮಾರಾಟ ಮಾಡಿದ್ರು. ಸ್ವಲ್ಪ ದಿನ ಈ ಯೋಚನೆಯ ಹಿನ್ನೆಲೆಯಲ್ಲೇ ರಸ್ತೆ ಬದಿಯಲ್ಲಿ ನಿಂತು ಮಲ್ಲಿಗೆ ಮಾರಾಟ ನಡೆಸಿದ್ರು. ಈ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡುವ ಮಂದಿ ನಿಧಾನಕ್ಕೆ ಮಲ್ಲಿಗೆ ಖರೀದಿಸಲಾರಂಭಿಸಿದರು. ಮಲ್ಲಿಗೆ ಕಟ್ಟಿ ಪುತ್ತೂರಿಗೆ ಒಯ್ದುಕೊಡುವ ಬದಲು ಇದೇ ಪ್ರಯೋಜನ ಎನ್ನುವುದನ್ನು ಅರ್ಥ ಮಾಡಿಕೊಂಡ ವಸಂತಿಯವರು ತನ್ನ ಪತಿ ಕರುಣಾಕರ ಗೌಡರ ನೆರವಿನಿಂದ ರಸ್ತೆಯ ಬದಿಯಲ್ಲಿ ಪುಟ್ಟದೊಂದು ಟರ್ಪಾಲು ತಾಣ ಮಾಡಿಕೊಂಡು ಅಲ್ಲಿ ಮಲ್ಲಿಗೆ ಮಾರಾಟ ನಡೆಸಲಾರಂಭಿಸಿದರು. ತಾನೇ ಬೆಳೆಸಿದ ಮಲ್ಲಿಗೆಯನ್ನ ಚೆಂಡು ಕಟ್ಟಿ ತಾನೇ ವ್ಯಾಪಾರ ಮಾಡುವ ಮೂಲಕ ತನ್ನ ಕುಟುಂಬವನ್ನ ರಕ್ಷಿಸಲು ಮುಂದಾದ ವಸಂತಿಯವರು ಈ ಸಾಹಸದಲ್ಲಿ ಯಶಸ್ವಿಯಾಗಿದ್ದಾರೆ. ಸೀಸನ್ ಸಂದರ್ಭಗಳಲ್ಲಿ ದಿನವೊಂದಕ್ಕೆ 3,000 ರೂಪಾಯಿ ವ್ಯಾಪಾರ ನಡೆಸುವ ಇವರು ತಿಂಗಳಿಗೆ ಕಡಿಮೆ ಅಂದ್ರೂ 8,000 to 10,000 ಸಂಪಾದನೆ ಮಾಡುತ್ತಾರೆ. ಮಲ್ಲಿಗೆ ವ್ಯಾಪಾರವೇ ಅವರ ಕುಟುಂಬದ ಪ್ರಧಾನ ಆದಾಯ. ಮಾತ್ರವಲ್ಲ, ಕುಟುಂಬದ ಬಹುತೇಕ ಖರ್ಚುಗಳಿಗೆ ಈ ಮಲ್ಲಿಗೆ ವ್ಯಾಪಾರವೇ ಮೂಲ. ಇದರೊಂದಿಗೆ ಮನೆಯಲ್ಲಿ ಬೆಳೆಯುವ ಬಸಳೆ, ತೊಂಡೆಕಾಯಿ, ಬೆಂಡೆಕಾಯಿ, ಅಲಸಂದೆ ಹೀಗೆ ಎಲ್ಲವನ್ನು ಮಾರಾಟ ಮಾಡುವುದಕ್ಕೂ ಆರಂಭ ಮಾಡಿದ್ರು. ಅದರಿಂದಲೂ ಒಂದಷ್ಟು ಆದಾಯ ಮನೆ ಸೇರತೊಡಗಿತು. ಮನೆಯ ಬಡತನವು ಸ್ವಲ್ಪ ಮಟ್ಟಿಗೆ ದೂರವಾಯಿತು. ಕಾಯಕವೇ ಕೈಲಾಸ ಎಂದರಿದ್ದ ಈ ಕುಟುಂಬ ಇದೀಗ ತನ್ನ ಕಾಲ ಮೇಲೆ ನಿಂತು ಇತರರಿಗೂ ಮಾದರಿಯಾಗಿದೆ. ವಸಂತಿಯವರ ಮನೆಯಲ್ಲಿ ಇದೀಗ ನಗು ತುಂಬಿದೆ. ಮಕ್ಕಳ ಶಾಲಾ ಫೀಸ್ ಕಟ್ಟಲು ಪರದಾಡುತ್ತಿದ್ದ ಕಷ್ಟದ ದಿನಗಳು ಈಗಿಲ್ಲ. ಮಗಳು ಪೂಜಾಶ್ರೀ ಪಾಪೆ ಮಜಲು ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದು ಉತ್ತಮ ಕ್ರೀಡಾಪಟುವಾಗಿದ್ದಾಳೆ. ರಾಜ್ಯ ಮಟ್ಟದಲ್ಲಿ 600 ಮೀಟರ್ ಓಟದಲ್ಲಿ ದ್ವಿತೀಯ ಬಹುಮಾನ ಪಡೆದು ಅವಕಾಶ ಹಾಗೂ ಉತ್ತಮ ತರಬೇತಿ ದೊರೆತರೆ ತಾನೊಬ್ಬ ಉತ್ತಮ ಓಟಗಾರ್ತಿಯಾಗುವ ಭರವಸೆಯನ್ನ ಮೂಡಿಸಿದ್ದಾಳೆ. ಮಗ ಮನೀಶ್ ಅದೇ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಮಲ್ಲಿಗೆ ಕೃಷಿ ಆರಂಭ ಮಾಡಿದಾಗ ಮಾರಾಟವೇ ಕಷ್ಟದಾಯಕವಾಗಿತ್ತು. ಅದಕ್ಕಾಗಿ ಧೈರ್ಯ ಮಾಡಿ ತಾನೇ ಮಾರಾಟ ಮಾಡುವ ಯೋಚನೆ ಮಾಡಿದೆ. ಇದೀಗ ಅದು ಸಂತೋಷದ ಕೆಲಸವಾಗುತ್ತಿದೆ. ನಮ್ಮ ಕಷ್ಟ ಪರಿಹರಿಸಲು ಒಂದು ಮಾರ್ಗವಾಗಿದೆ. ಎಂಗ್ಲೆಗಿತ್ತೆ ಖುಷಿ ಉಂಡು ಎನ್ನುತ್ತಾರೆ ಮಲ್ಲಿಗೆ ಕೃಷಿಗಾರ್ತಿ ಹಾಗೂ ಮಾರಾಟಗಾರ್ತಿ ವಸಂತಿ ಆಚಾರಿ ಮೂಲೆ. ನಾನು ಮಲ್ಲಿಗೆ ಕೃಷಿ ಮಂತ್ ಅಭಿವೃದ್ಧಿ ಆತೆ ಖರ್ಚಿಟ್ಟು ಅಂತ ಮಸ್ತೇನ ಅಭಿವೃದ್ಧಿ ಆವಂದಿಲ್ಲ. ಅವು ಮಾರ್ಗ ಸೈಡದ ಇಡ್ತು ಸೇಲ್ ಮಂತಂದಿಲ್ಲ. ಯಾನೇ ಕೊಯ್ದು ಕಟ್ಟದು ಯಾನೇ ಸೇಲ್ ಮಂತಂದಿಲ್ಲ. ಐನೂದು ಕಡಿಮೆ ಪಕ್ಷ 500 ಅಂತಲ್ಲ. ಸೀಸನ್ ಟೈಮ್ ಅದು ಸೀಸನ್ ಟೈಮ್ ಟು 1,000, 1,500, 2,000 ಮತ್ತಲ್ಲ 3,000 ಮತ್ತಲ್ಲ ಬತ್ತನ ಉಂಟು. ಹಠ ಹಾಗೂ ಛಲ ವಸಂತಿ ಕುಟುಂಬಕ್ಕೆ ಇದೀಗ ನೆಮ್ಮದಿಯ ಬದುಕು ತಂದುಕೊಟ್ಟಿದೆ. ಮಲ್ಲಿಗೆ ಮಾಲೆ ಅವರ ಕೈ ಹಿಡಿದಿದೆ.